ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಪ್ರತಿ ಭಾನುವಾರ ನಾವು ದೇವರ ಸನ್ನಿಧಾನಕ್ಕೆ ಬಂದು ಕುಳಿತು ದೇವರನ್ನ ಆರಾಧಿಸಿ ದೇವರನ್ನು ಸ್ತುತಿಸಿ ನಾವು ನಮ್ಮ ಮನೆಗಳಿಗೆ ಹೋಗ್ತೇವೆ. ಆದರೆ ಯೇಸು ಕ್ರಿಸ್ತನು ಹಸಿದವರಿಗೆ 5 ರೊಟ್ಟಿ 2 ಮೀನುಗಳಿಂದ ಸಂತೃಪ್ತಿ ಪಡಿಸಿದಾಗ ಜಯ ಹೋ ಮೆಸ್ಸಿಯಾ ಅಂದಂತವರು. ಯೇಸು ಕ್ರಿಸ್ತನು ಕುಂಟರಾಗಿದ್ದಾಗ ಅವರ ಮೇಲೆ ಕನಿಕರ ಪಟ್ಟು ಅವರು ನಡೆದಾಡುವಂತೆ ಮಾಡಿದಾಗ ಜಯ ಹೋ ಮೆಸ್ಸಿಯಾ ಅಂದಂತ ಭಕ್ತರು. ಕುರುಡನಾಗಿ ದಾರಿ ಕಾಣದೆ ಭಿಕ್ಷೆ ಬೆಳೀತಾ ಇದ್ದಂತ ಅನೇಕ ಕುರುಡರಿಗೆ ಯೇಸು ಮುಟ್ಟಿ ಸ್ವಸ್ಥಪಡಿಸಿದಾಗ ಹೊಸನ್ನ 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 ಅಲ್ಲೆಲ್ಲೂಯ ಎಂಬುದಾಗಿ ಹಾಡಿ ಹೊಗಳಿದಂತ ಅದ್ಭುತವಾದಂತ ಭಕ್ತರು. ಯೇಸು ಕ್ರಿಸ್ತರು ಸತ್ತವರನ್ನ ಬದುಕಿಸಿದಾಗ ಪುನರುತ್ಥಾನದ ಶಕ್ತಿ ಹೊಂದಿದಂತ ಯೇಸುವೆ ನಿನಗೆ ಜಯ ಹೋ ಅಂತ ಹೇಳಿದಂತ ಜನರು. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಬಳಿಗೆ ನಡೆದು ಬಂದಾಗ ಜಯ ಹೋ ಮೆಸ್ಸಿಯ ಅಂದಂತ ಭಕ್ತರು ಕಾಣದೆ ಹೋದರು. ಯೇಸು ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸುತ್ತಾ, ಧಾರಾಕಾರವಾದ ರಕ್ತ ಸುರಿಸುತ್ತಾ ತನ್ನ ನೋವಿನಲ್ಲಿ ಶಿಲುಬೆಯನ್ನ ಹೊರುತ್ತಾ ಪ್ರಯಾಸ ಪಡುತ್ತಿರುವಾಗ ಹೋಸನ್ನ ಹೋಸನ್ನ ಅಂತ ಹೇಳಿದಂತ ಭಕ್ತರು ಕಾಣದೆ ಹೋದರು. ನಾವು ಜೀವವಿರುವವರೆಗೂ ನಿನ್ನ ಬಳಿಯಲ್ಲೇ ಇರ್ತೇವೆ, ನಿನ್ನಲ್ಲಿ ಜೀವ ವಾಕ್ಯಗಳುಂಟು, ನಿನ್ನಲ್ಲಿ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಅಂತ ಹೇಳಿದಂತ ಆಪ್ತ ಸ್ನೇಹಿತರಂತಿದ್ದಂತ ಅಪೋಸ್ತಲರು ಎಲ್ಲರೂ ಯೇಸುವನ್ನ ಬಿಟ್ಟು ಓಡಿ ಹೋದರು. ನೀನು ಈ ದಿನದಲ್ಲಿ ಯಾವ ವಿಧಾನವಾದ ಭಕ್ತಿ ಜೀವಿತವನ್ನ ಜೀವಿಸಿದ್ದೀಯ? ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ, ಅದ್ಭುತಗಳು ನಡೆಯುವಾಗ, ಮಹತ್ಕಾರಗಳು ನಡೆಯುವಾಗ, ಹಣ ಕೈ ತುಂಬ ಓಡಾಡುವಾಗ, ನಿಮಗೆ ಪ್ರಾರ್ಥಿಸಿದಾಗ ಅದ್ಭುತಗಳು ನಡೆದಾಗ, ನಿನ್ನ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಿರುವಾಗ ಯಾವ ರೀತಿಯ ಹಲ್ಲೆಲೂಯ ಸ್ತೋತ್ರ ಎಂಬುದಾಗಿ ಹೇಳ್ತೀಯೋ, ಕಲ್ವಾರಿಯ ಶಿಲುಬೆ ಯೇಸುವಿಗೆ ಬಂದಾಗ ಶಿಷ್ಯರೆಲ್ಲರೂ ಯೇಸುವನ್ನ ಬಿಟ್ಟು ಹೋದರು. ನಿನ್ನ ಬಳಿಗೆ ಶಿಲುಬೆ ಬಂದಾಗ ನಿನ್ನ ತೀರ್ಮಾನ ಏನು? ಪ್ರತಿಯೊಬ್ಬರ ಬಳಿ ಶಿಲುಬೆ ಬರಲೇಬೇಕು, ಪ್ರತಿಯೊಂದು ವಿಶ್ವಾಸಿಯ ಬಳಿ ಶಿಲುಬೆ ಬರಲೇಬೇಕು. ಶಿಲುಬೆ ನಿನ್ನ ಬಳಿ ಬಂದಾಗ ಆರ್ ಯು ವಿಲ್ಲಿಂಗ್ ಟು ಸ್ಟ್ಯಾಂಡ್ ಫಾರ್ ಗಾಡ್ ಆರ್ ಆರ್ ಯು ವಿಲ್ಲಿಂಗ್ ಟು ರನ್ ಅವೇ ಫ್ರಮ್ ದಿ ಲಾರ್ಡ್? ದೇವರಿಂದ ದೂರ ಓಡಿ ಹೋಗ್ತೀಯೋ, ದೇವರಿಗಾಗಿ ನಿಂತುಕೊಳ್ತೀಯೋ? ಕ್ರಿಸ್ತಿಯ ಜೀವಿತದಲ್ಲಿ ಬಂದಿರುವಂತಹ ಪ್ರಿಯ ಸಹೋದರನೇ ಸಹೋದರಿ, ನಿನ್ ಜೀವಿತದಲ್ಲಿ ಅದ್ಭುತವನ್ನು ನೆಡೆದಾಗ ಜಯ ಹೋ ಮೆಸ್ಸಿಯ ಅನ್ನುವಂತ ನೀನು, ನಿನ್ನ ಜೀವಿತದಲ್ಲಿ ಅತಿಶಯ ನಡೆದಾಗ ಜಯ ಹೋ ಮೆಸ್ಸಿಯ ಅನ್ನುವಂತ ನೀನು, ನಿನ್ನ ಬದುಕಿನಲ್ಲಿ ಎಲ್ಲ ಚೆನ್ನಾಗಿ ನಡೆಯುವಾಗ ಜಯ ಹೋ ಮೆಸ್ಸಿಯ ಜಯ ಹೋ ಓಸನ್ನ ಅನ್ನುವಂತ ನೀನು, ನಿನ್ ಜೀವಿತದಲ್ಲಿ ಯೇಸುವಿಗಾಗಿ ನಿಂತುಕೊಳ್ಳಬೇಕಾದಂತ ಸಮಯದಲ್ಲಿ ಕಲ್ವಾರಿ ಶಿಲುಬೆ ನಿನ್ನ ಬಳಿ ಬಂದಾಗ, ಶಿಲುಬೆಯ ತ್ಯಾಗ ನಿನ್ನ ಬಳಿ ಬಂದಾಗ, ಶಿಲುಬೆಯ ಪರೀಕ್ಷೆ ನಿನ್ನ ಬಳಿ ಬಂದಾಗ ಆರ್ ಯು ವಿಲ್ಲಿಂಗ್ ಟು ಸ್ಟ್ಯಾಂಡ್ ಫಾರ್ ಗಾಡ್ ಆರ್ ಆರ್ ಯು ವಿಲ್ಲಿಂಗ್ ಟು ರನ್ ಅವೇ ಫ್ರಮ್ ಗಾಡ್? ದೇವರಿಂದ ದೂರ ಓಡಿ ಹೋಗ್ತೀಯೋ, ಇಲ್ಲ ದೇವರ ಬಳಿಯಲ್ಲಿ ವಾಸಿಸ್ತೀಯೋ? ಯೇಸುವಿಗಾಗಿ ನಿಂತ್ಕೊಳ್ತೀಯೋ, ಯೇಸುವಿನಿಂದ ದೂರ ಓಡುತ್ತೀಯೋ? ಜನರು ನಿನ್ನ ಪ್ರಶ್ನಿಸುವಾಗ ಯೇಸು ಬೇಕಾ ಲೋಕ ಬೇಕಾ ಅನ್ನುವಾಗ ಧೈರ್ಯವಾಗಿ ನನಗೆ ಯೇಸು ಬೇಕು ಅಂತ ಹೇಳುವಂತ ಧೈರ್ಯ ನಿನ್ನೊಳಗಡೆ ಇದೆಯಾ? ಎಸ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಗಾಡ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಮಾಸ್ಟರ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಕ್ರಿಯೇಟರ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಮೈ ರೆಡೀಮರ್. ನನ್ನ ರಕ್ಷಕನಿಗಾಗಿ ನಾನು ನಿಲ್ತೇನೆ, ನನ್ನ ಸೃಷ್ಟಿಕರ್ತನಿಗಾಗಿ ಜೀವಿಸ್ತೇನೆ, ನನ್ನ ಬಿಡುಗಡೆ ನಾಯಕನಿಗಾಗಿ ನಿಲ್ತೇನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ನಿನ್ನ ಬಾಯಿನಿಂದ ಬರಬಹುದಾ?
ಎಲ್ಲರಿಗೂ ಈ ಕಾಲಘಟ್ಟಗಳಲ್ಲಿ ಪರೀಕ್ಷೆ ಬರುತ್ತೆ. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮನ್ನು ಅಧಿಕಾರಿಗಳ ಮುಂದೆಯೂ ಜನರ ಮುಂದೆಯೂ ನಿಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಯಾವನು ಜನರ ಮುಂದೆ ನನ್ನನ್ನು ಯೇಸುವಿನವನೆಂದು ಒಪ್ಪಿಕೊಳ್ತಾನೋ ಅವನನ್ನು ನನ್ನ ತಂದೆಯ ಮುಂದೆ ಇವರು ನನ್ನವರೆಂಬುದಾಗಿ ಒಪ್ಪಿಕೊಳ್ತಾನೆ. ಜನರ ಮುಂದೆ ಯಾರು ನನ್ನ ಯೇಸುವಿನವರವರಲ್ಲ ಎಂಬುದಾಗಿ ಒಪ್ಪಿಕೊಳ್ತಾರೋ ಅವರನ್ನು ಕೂಡ ನನ್ನ ತಂದೆಯ ಮುಂದೆ ನನ್ನವರಲ್ಲ ಎಂಬುದಾಗಿ ಒಪ್ಪಿಕೊಳ್ತಾನೆ. ಇವತ್ತಿನ ದಿನ ನೀನು ಹೋದ ಕಡೆಗಳಲ್ಲೆಲ್ಲ, ನಿನ್ನ ಬದುಕಿನ ಜೀವಮಾನದ ದಿನಗಳಲ್ಲೆಲ್ಲ, ನಿನ್ನ ಬದುಕಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ನೀನು, ನಾನು ಯೇಸುವಿಗೆ ಸಂಬಂಧಪಟ್ಟವಳು, ನಾನು ಯೇಸುವಿಗೆ ಸಂಬಂಧಪಟ್ಟವನು, ನಾನು ಯೇಸುವಿಗಾಗಿ ಜೀವಿಸ್ತೇನೆ, ಯೇಸುವಿಗಾಗಿಯೇ ಬದುಕ್ತೇನೆ ಎಂಬಂತ ಸ್ಟೇಟ್ಮೆಂಟ್ ನಿನ್ನಿಂದ ಹೊರಗಡೆ ಬರುತ್ತಾ? ಎದಿನ ದೇವರು ಕಾಯ್ತಾ ಇದ್ದಾರೆ. ನಿನ್ನ ಕೆಲಸದ ಜಾಗದಲ್ಲಿ ನಾನು ಯೇಸುವಿನವನಾಗಿ ಹೇಳುವಂತದ್ದು, ನಿನ್ನ ಕುಟುಂಬದ ಮಧ್ಯದಲ್ಲಿ ನಾನು ಯೇಸುವಿನವನಾಗಿ ಹೇಳುವಂತದ್ದು, ಸಂಪತ್ತಿಕರ ಮಧ್ಯದಲ್ಲಿ ನಾನು ಯೇಸುವಿನವನಾಗಿ ಹೇಳುವಂತದ್ದು. ಪ್ರಿಯ ದೇವರ ಮಕ್ಕಳೇ, ಎಲ್ಲ ಚೆನ್ನಾಗಿರುವಾಗ, ಎಲ್ಲ ಅನುಕೂಲವಾಗಿ ನಡೆಯುವಾಗ, ಎಲ್ಲ ಚೆನ್ನಾಗಿ ನಡೆಯುವಾಗ ಹೇಳುವಂತದ್ದು ಈಸಿ. ಬಟ್ ನಿನ್ನ ಜೀವಿತದಲ್ಲಿ ದೇವರು ಪರೀಕ್ಷೆಯನ್ನು ತಂದು ನಿನ್ನ ಮುಂದೆ ದೇವರು ಪರೀಕ್ಷೆಯನ್ನು ತಂದು ಕೇಳುವಾಗ ನಾನು ಯೇಸುವಿಗೆ ಸಂಬಂಧಪಟ್ಟವನೆಂಬುದಾಗಿ ಹೇಳ್ತೀಯ? ನಿನ್ನೆ ನಾನು ಅವರು ಲೋಕದ ಸಿದ್ಧಾಂತಕ್ಕೆ ಅನುಗುಣವಾಗಿ ನಡೀತೀಯೋ, ಲೋಕ ಹೇಳುವಂತ ಜನರ ಪ್ರಕಾರ ನಡೀತೀಯೋ? ಆರ್ ಯು ಗೋಯಿಂಗ್ ಟು ಒಬೇ ಟು ಗಾಡ್ಸ್ ವರ್ಡ್ ಆರ್ ಆರ್ ಯು ಗೋಯಿಂಗ್ ಟು ಒಬೇ ಟು ದ ವರ್ಲ್ಡ್ ವಿಚ್ ಇಸ್ ಯುವರ್ ದ ಡಿಟರ್ಮಿನೇಷನ್ ಆಫ್ ಸ್ಟೇಟ್ಮೆಂಟ್. ನಿನ್ನ ಸ್ಟೇಟ್ಮೆಂಟ್ ನ ದೃಢ ನಿರ್ಧಾರ ಏನು? God is asking you today, what is your determination of statement about your God? ನಿನ್ನ ದೇವರ ಬಗ್ಗೆ ಒಂದು ಅದ್ಭುತವಾದಂತಹ ಸ್ಟೇಟ್ಮೆಂಟ್ ಏನು? ಪ್ರಿಯ ಸಹೋದರ ಸಹೋದರಿ, ಯೇಸುವಿಗಾಗಿ ನಿಲ್ಲು, ಯೇಸುವಿಗಾಗಿ ಜೀವಿಸು, ಯೇಸುವಿಗೋಸ್ಕರ ನಿಲ್ಲು. ಅವರು ನಿನ್ನೊಂದಿಗೆ ನಿಂತು ನಿನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾರೆ. ಹಲ್ಲೆಲೂಯಾ. ದೇವರ